ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಮಂಜುನಾಥ್ ದೇವಾಂಗ್ ಶೆಟ್ಟಿ ವೀಕ್ಷಕರೇ ಇವತ್ತಿನ ಕ್ವಾಲಿಫೈ ಮ್ಯಾಚಲ್ಲಿ ಯಾರು ಗೆದ್ದೋರು ಚೆನ್ನೈ ಜೊತೆ ಫೈನಲ್ ಆಡ್ತಾರೆ ಅಂತೇಳಿ ಒಂದು ಕುತೂಹಲ ಇತ್ತು ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದು ಕೆ ಕೆ ಆರ್ ತಂಡ ಏನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈ ಕ್ವಾಲಿಫೈ ಮ್ಯಾಚಲ್ಲಿ ಗೆಲ್ಲುವ ಮೂಲಕ ಫೈನಲ್ಗೆ ಆಗಿದೆ ಈಗಾಗಲೇ ಫೈನಲ್ ಇರುವಂಥ ಚೆನ್ನೈ ಸೂಪರ್ ಕಿಂಗ್ಸು ಜೊತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಆಡುತ್ತೆ ಆದರೆ ಇವತ್ತಿನ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ಎಷ್ಟು ಈಸಿಯಾಗಿ ಎದುರಿಸ್ತಾರೆ ಅಂತ ಹೇಳಿದ್ರೆ ಇವರು ಒಂದು ಈಗಾಗಲೇ ಗೆಲುವಿನ ನಾಗಲೋಟನೆ ಮುಂದುವರ್ಸ್ಕೊಂಡು ಬಂದಿದ್ದಂಥ ತಂಡಕ್ಕೆ ಸಡನ್ನಾಗಿ ಸೋಲಿನ ಬ್ರೇಕ್ ಕೊಟ್ಬಿಡ್ತಾರೆ ಫಸ್ಟು ಕ್ವಾಲಿಫೈರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸು ಇವರಿಗೆ ಸೋಲಿನ ಕಹಿನ ತೋರಿಸಿರ್ತಾರೆ ಆದರೆ ಇವತ್ತಿನ ಮ್ಯಾಚಲ್ಲಿ ಡೆಲ್ಲಿಯವರು ನಾವು ಗೆದ್ದು ಮತ್ತೆ ಫೈನಲ್ಸ್ ಹೋಗ್ತೀವಿ ಅಂತೇಳ್ಬಿಟ್ಟು ಏನೋ ಒಂದು ಆಸೆ ಕಂಡಿರ್ತಾರೆ ಆ ಆಸೆಗೆ ಕೋಲ್ಕತ್ತಾ ನೈಟ್ ಅವರು ನಿರಾಸೆ ಕೊಡ್ತಾರೆ ಇವತ್ತಿನ ಮ್ಯಾಚಲ್ಲಿ ಕೋಲ್ಕತಾ ರೈಡರ್ಸ್ ಏನು ಸಂಘಟಿತ ಶಕ್ತಿ ಇದೆ ಒಂದು ಟೀಮ್ ವರ್ಕ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರು ಈಗಾಗಲೇ ಆರ್ ಸಿ ಬಿ ಮ್ಯಾಚನ ಗೆದ್ದು ಒಂದು ಗೆಲುವಿನ ಆತ್ಮವಿಶ್ವಾಸವನ್ನ ಉಳಿಸ್ಕೊಂಡಿದ್ರು ಅದೇ ತರನೇ ಇವತ್ತಿನ ಡೆಲ್ಲಿ ಮ್ಯಾಚಲ್ಲೂ ಸಹ ಸೇಮ್ ಆರ್ ಸಿ ಬಿ ಮ್ಯಾಚಲ್ಲಿ ಯಾವ ಥರ ಬೌಲಿಂಗ್ ಪಫಾರ್ಮೆನ್ಸು ಫೀಲ್ಡಿಂಗ್ ಪಫಾಮೆನ್ಸ್ ಇತ್ತು ಇವತ್ತು ಡೆಲ್ಲಿ ಮ್ಯಾಚಲ್ಲೂ ಅದೇ ಆಗಿದ್ದು ಫಸ್ಟು ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿಗೆ ಸ್ಟಾರ್ಟಿಂಗಲ್ಲೇ ಶಾಕ್ ಕೊಡ್ತಾ ಹೋಗ್ತಾರೆ ಧವನ್ ಮತ್ತು ಪೃಥ್ವಿ ಶಾಗೆ ಏನು ಇವರಿಬ್ರು ಓಪನಿಂಗ್ ಆಗಿ ಬರ್ತಾರೆ ಇವರಿಬ್ಬರಿಗೆ ಕೋಲ್ಕತ್ತಾ ನೈಡರ್ಸ್ ಅವರು ಶಾಕ್ ಕೊಡ್ತಾ ಹೋಗ್ತಾರೆ ಓಪನಿಂಗ್ ಅಷ್ಟು ಡೀಸೆಂಟಾಗಿ ಬರೋಲ್ಲ ಈಗಾಗಲೇ ಬೆಸ್ಟ್ ಓಪನರ್ಸ್ಗಳಂತ ಕರ್ಸ್ಕೊಂಡಿದ್ದಂಥ ಧವನ್ ಮತ್ತು ಪೃಥ್ವಿ ಶಾಗೆ ಅಷ್ಟು ಡೀಸೆಂಟ್ ಓಪನಿಂಗ್ ಕೊಡೋಕ್ಕೆ ಕೋಲ್ಕತ್ತಾ ನೈಟ್ ಬಿಡೋಲ್ಲ ಬೇಗನೆ ಇವರ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಕ್ಲೋಸ್ ಆಗುತ್ತೆ ಇಲ್ಲಿ ಧವನ್ ಮಾತ್ರ ಕೊನೆಯವರೆಗೂ ಮ್ಯಾಚ್ನ ಒಂದು ಹಿಡಿತಕ್ಕೆ ತಗೊಂಡ್ಬಂದಿರ್ತಾರೆ ಆದರೆ ಪೃಥ್ವಿ ಶಾ ಬೇಗ ಔಟ್ ಆಗ್ತಾರೆ ಬಟ್ ಇವರಿಬ್ರು ಬ್ಯಾಟಿಂಗ್ ಸ್ಟಾರ್ಟಿಂಗ್ ನೋಡಿದಾಗ ಪೃಥ್ವಿ ಶಾ ಆಲ್ರೆಡಿ ಅವರು ಒಬ್ಬ ಹಿಟ್ಟರ್ ಆಗಿರೋದ್ರಿಂದ ಅವರು ಬೇಗ ಬೇಗನೆ ಹೊಡೆಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹದಿನೆಂಟು ರನ್ಗಳನ್ನ ಹೊಡೆದಿರ್ತಾರೆ ಅದರಲ್ಲಿ ಒಂದು ಸಿಕ್ಸ್ ಸಹ ಹೊಡೆದಿರ್ತಾರೆ ಈಗ ಮ್ಯಾಚ್ನ ಒಳ್ಳೆ ಸ್ಕೋರಿಂಗ್ ಕಡೆ ತೊಗೊಂಡು ಹೋಗ್ತಾರೆ ಏನೋ ಪೃಥ್ವಿ ಶಾ ಮತ್ತು ಧವನ್ ಸೇರಿ ಅಂತ ಅಂದ್ಕೊಂಡಿದ್ದಾಗ ಕೋಲ್ಕತ್ತಾ ನೈಟರ್ಸು ಡೆಲ್ಲಿಗೆ ಶಾಕ್ ಕೊಡ್ತಾರೆ ಪೃಥ್ವಿ ಶಾ ಬೇಗ ಔಟ್ ಆಗ್ತಾರೆ ಅದಾದಮೇಲೆ ಅವ್ರದ್ದು ಮಾರ್ಕ್ಸ್ ಸ್ಟೋನೀಸ್ ಬರ್ತಾರೆ ಸ್ಟೋನೀಸು ಅಷ್ಟು ಚೆನ್ನಾಗಿ ಆಡೋಲ್ಲ ಇಲ್ಲಿನ ಮತ್ತೆ ಮಿಡ್ಲ್ ಆರ್ಡರ್ ಏನಿದೆ ಇವ್ರದ್ದು ಪಂತ್ ಇವರೆಲ್ಲ ಬೇಗ ಬೇಗ ಔಟ್ ಆಗ್ತಾರೆ ಬಟ್ ಇಲ್ಲಿ ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದೆ ಧವನ್ ಮತ್ತು ಇವರು ಶ್ರೇಯಸ್ ಶ್ರೇಯಸ್ಆರ್ ನಡುವಿಂದ ಇವರಿಬ್ಬರು ಒಂದು ಒಳ್ಳೆ ಡೀಸೆಂಟ್ ಪಾರ್ಟ್ನರ್ಶಿಪ್ನ ತಂದು ಕೊಡ್ತಾರೆ ಬಟ್ ಅದಾದಮೇಲೆ ಬಂದಂಥ ಡೆಲ್ಲಿ ತಂಡದ ಯಾವ ಬ್ಯಾಟ್ಸ್ಮನ್ಗಳು ಸಹ ಅಷ್ಟು ಅಷ್ಟೊತ್ತು ಕ್ರೀಸ್ ಕಟ್ಟಿ ನಿಲ್ಲಲ್ಲ ಅದಕ್ಕೆ ಅಲ್ಲಿರೋ ಬೌ ಕೆ 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 ಆರ್ನಲ್ಲಿರುವಂಥ ಬೌಲರ್ಗಳು ಸಹ ಬಿಡೋಲ್ಲ ಈ ರೀತಿಯಾಗಿ ಡೆಲ್ಲಿನ ನೂರ ಮೂವತ್ತೈದು ರನ್ಗಳಿಗೆ ನೂರ ಮೂವತ್ತೈದು ರನ್ಗಳಿಗೆ ಕಟ್ ಆಗ್ತಾರೆ ಏನು ನೂರ ಮೂವತ್ತೈದು ರನ್ಗಳನ್ನ ಮಾತ್ರ ಕೆ ಕೆ ಅವರವರು ಹೊಡೆಯೋಕ್ಕೆ ಬಿಡ್ತಾರೆ ಆರ್ ಸಿ ಬಿ ಮ್ಯಾಚಲ್ಲೂ ಸಹ ಕೋಲ್ಕತ್ತಾ ನೈಟ್ ರೈಡರ್ಸು ಇದೇ ಥರ ಬೌಲಿಂಗ್ ಪಫಾಮೆನ್ಸ್ ತೋರಿಸಿದ್ರು ಆದರೆ ಇಲ್ಲಿ ಕಳೆದ ಮ್ಯಾಚ್ನಲ್ಲಿ ಹೀರೋ ಆದಂಥ ಸುನಿಲ್ ನರೇನ್ ಅವರು ಅಷ್ಟು ಬೌಲಿಂಗ್ ಎಫೆಕ್ಟಿವ್ ಬರೋಲ್ಲ ಆದರೆ ಬಟ್ ವರುಣ್ ಚಕ್ರವರ್ತಿ ಏನು ಸ್ಪಿನ್ ಮೋಡಿ ಇದೆ ಅದು ಇವತ್ತು ಡೆಲ್ಲಿಗೆ ವರ್ಕ್ ಆಗುತ್ತೆ ಶಕೀಬಲ್ ಹಸನ್ ಸ್ಪಿನ್ ಮೋಡಿ ವರುಣ್ ಚಕ್ರವರ್ತಿ ಸ್ಪಿನ್ ಮೋಡಿ ಇವತ್ತು ಇಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ನ ಅಷ್ಟು ಚೆನ್ನಾಗಿ ಕೊಟ್ಟು ಡೆಲ್ಲಿ ಡೆಲ್ಲಿ ತಂಡದ ನೂರ ಮೂವತ್ತೈದು ರನ್ಗಳಿಗೆ ಆಗ್ತಾರೆ ಬಟ್ ಇಲ್ಲಿ ನೂರ ಮೂವತ್ತೈದು ರನ್ಗಳಿಗೆ ಕಟ್ಟಾಕ್ತಾಗಲೇ ಮ್ಯಾಚು ಕೆ ಕೆ ಆರ್ ಪಾಲಿಗೆ ಬಂತು ಯಾಕಂದರೆ ಒಂದು ಬಿಗ್ ಸ್ಕೋರ್ ಮಾಡೋವಂಥ ತಂಡ ಅಂತ ಹೇಳಿದ್ರೆ ಅದು ಡೆಲ್ಲಿ ತಂಡ ಈಗಾಗಲೇ ಬರೀ ಯುವಕರನ್ನೇ ಒಂದು ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳನ್ನ ಇಟ್ ಇಟ್ಕೊಂಡಿರುವಂಥ ಡೆಲ್ಲಿ ತಂಡಕ್ಕೆ ನೂರ ಮೂವತ್ತೈದು ರನ್ಗಳು ಹೊಡೆದಿದ ತಕ್ಷಣ ಮ್ಯಾಚ್ ಕೈ ತಪ್ಪಿ ಹೋಯ್ತಾ ಅಂತ ಒಂದು ಅನುಮಾನ ಶುರುವಾಗಿತ್ತು ಆದರೆ ಡೆಲ್ಲಿಯವರು ಮಾತ್ರ ಏನು ಛಲ ಬಿಡದೆ ಹೋರಾಟ ಮಾಡ್ತಾರಲ್ಲ ಆ ರೀತಿಯಾಗಿ ಹೋರಾಟ ಮಾಡ್ತಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರದ್ದು ಸಹ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ ಇಂಡಿಯನ್ ಫ್ಯೂಚರ್ ಕ್ರಿಕೆಟರ್ ಶುಭ್ಮನ್ ಶುಭ್ಮನ್ ಗಿಲ್ ಜೊತೆ ವೆಂಕಟೇಶ್ ಅಯ್ಯರ್ ಸಹ ಓಪನಿಂಗ್ ಮಾಡ್ತಾರೆ ಈಗಾಗಲೇ ವೆಂಕಟೇಶ್ ಅಯ್ಯರ್ ಕಳೆದ ಒಂದು ನಾಲ್ಕೈದು ಮ್ಯಾಚ್ಗಳಿಂದ ಅದ್ಭುತ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ ಕೆ ಕೆ ಆರ್ ತಂಡದ ಗೆಲುವಿನಲ್ಲಿ ಈ ರೀತಿ ಫೈನಲ್ ಎಂಟ್ರಿ ಆಗೋಕ್ಕೆ ಪ್ರಮುಖ ಕಾರಣವೇ ವೆಂಕಟೇಶ್ ಅಯ್ಯರ್ ಯಾವಾಗ ವೆಂಕಟೇಶ್ ಅಯ್ಯರು ಕೊಲ್ಕತ್ತಾ ಪಾಲಿಗೆ ಬರ್ತಾರೆ ಅವತ್ತಿಂದ ಕೋಲ್ಕತ್ತಾದ ಟರ್ನ್ ಆಗ್ತಾ ಹೋಗುತ್ತೆ ಏನಿದೆ ಅದು ಟರ್ನ್ ಆಗ್ತಾ ಹೋಗುತ್ತೆ ಅವರು ಬಂದಾದ ಮೇಲೆ ವೆಂಕಟೇಶ್ ಅಯ್ಯರ್ ಬಂದಾದ ಮೇಲೆ ಮ್ಯಾಚ್ಗಳು ಸ್ವಲ್ಪ ಕೋಲ್ಕತ್ತಾ ಪಾಲಿಗೆ ಬರುತ್ತೆ ವೆಂಕಟೇಶಯ್ಯರವರು ಅಯ್ಯರವರು ಮತ್ತು ಗಿಲ್ ಅವರು ಒಂದು ಭದ್ರ ಅಡಿಪಾಯ ಹಾಕ್ಕೊಡ್ತಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ತೊಂಬತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ನ ಹಾಕ್ಕೊಡ್ತಾರೆ ಅದಕ್ಕೆ ಇದರಲ್ಲಿ ವೆಂಕಟೇಶಯ್ಯವರು ಒಂದು ಅರ್ಧ ಸಹ ಹೊಡಿತಾರೆ ಈ ರೀತಿಯಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಒಂದು ಡೀಸೆಂಟ್ ಓಪನಿಂಗ್ ಸಿಗುತ್ತೆ ಈಗಾಗಲೇ ತೊಂಬತ್ತೆರಡು ರನ್ಗಳು ಹೊಡೆದ್ರಿಂದ ಇನ್ನೂರ ಮೂವತ್ತೈದು ರನ್ ಮಾತ್ರ ಡಿ ಸಿ ಹೊಡೆದ್ರಿಂದ ಇನ್ನು ಕಡಿಮೆ ಸ್ಕೋರ್ ಇತ್ತು ಇದ್ರ ನಡುವೆಯಲ್ಲಿ ನಿತೀಶ್ ರಾಣಾ ಮತ್ತು ಶುಭ್ಮ್ ಗಿಲ್ ಏನಿದ್ದಾರೆ ಇಬ್ಬರೂ ಮ್ಯಾಚ್ನ ಒಂದು ಹಂತಕ್ಕೆ ತಂದು ಕೊಟ್ಟೋಗಿರ್ತಾರೆ ಅಂದ್ರೆ ಇನ್ನೇನು ಗೆಲುವಿಗೆ ಗೆಲುವಿನ ಹತ್ ಹತ್ತಿರಕ್ಕೆ ತಂದುಬಿಟ್ಟೋಗಿರ್ತಾರೆ ಬಟ್ ಇಲ್ಲಿ ಗೆಲುವಿನ ಹತ್ತಿರಕ್ಕೆ ತಂದು ಮೇಲೆ ಇಲ್ಲಿ ಟ್ವಿಸ್ಟ್ ಆಗಿದ್ದು ನಿತೀಶ್ ರಾಣಾ ಔಟ್ ಆದ್ಮೇಲೆ ಅಹ್ ಕೋಲ್ಕತ್ತಾ ನೈಟೈಡರ್ಸ್ ಒಂದು ಬೇಗ ಬೇಗನೆ ವಿಕೆಟ್ ಕಳ್ಕೊತಾ ಹೋಯ್ತು ಕಳೆದ ನಾಲ್ಕು ಓವರ್ಗಳೇನಿದೆ ಹದಿನಾರನೇ ಓವರಿಂದ ಹದಿನಾರನೇ ಓವರ್ ಆದ್ಮೇಲಿಂದ ಕೋಲ್ಕತ್ತಾ ನೈಟೈಡರ್ಸ್ ಎಲ್ಲೋ ಮ್ಯಾಚ್ನ ಕಳ್ಕೊತಾರೆ ಏನೋ ಅಂತ ಅನ್ಸಕ್ ಶುರುವಾಯಿತು ಯಾಕಂದರೆ ಅವೇಶ್ ಬೌಲಿಂಗ್ ಬಂದಂಥ ಅವೇಶ್ಕನ್ ಮತ್ತು ರಬಾಡಾ ಮ್ಯಾಚ್ನ ಡೆಲ್ಲಿ ಪಾಲಿಗೆ ತಂದುಕೊಟ್ಟಕ್ಕೆ ಹೋಗಿರ್ತಾರೆ ಯಾಕಂದರೆ ರಬಾಡಾ ಅವರ ಬೌಲಿಂಗ್ ಈಗಾಗಲೇ ತುಂಬ ಸಖತ್ತು ಸ್ಟ್ರಾಂಗ್ ಆಗಿರುತ್ತೆ ಅವರು ಯಾರ್ಕರ್ ಸ್ಪೆಷಲಿಸ್ಟ್ ರಬಾಡ್ ಅವರು ನ ಡೆಲ್ಲಿ ಪಾಲಿಗೆ ತಂದುಕೊಟ್ಟೋಗಿರ್ತಾರೆ ಕೇವಲ ಒಂದೇ ರನ್ನ ಕೊಟ್ಟಿರ್ತಾರೆ ಓವರಲ್ಲಿ ಅವೇಶ್ ಖನ್ ಸಹ ಅವೇಶ್ ಖಾನೂ ಸಹ ಅಷ್ಟೇ ಮ್ಯಾಚ್ನ ಡೆಲ್ಲಿ ಪಾಲಿಗೆ ತಂದುಕೊಟ್ಟೋಗಿರ್ತಾರೆ ಈಗ ಅದ್ರ ಮಧ್ಯದಲ್ಲಿ ಬಂದಂಥ ಕ್ಯಾ ಕ್ಯಾಪ್ಟನ್ ಇಯನ್ ಮಾರ್ಗನ್ ಔಟ್ ಆಗ್ತಾರೆ ದಿನೇಶ್ ಕಾರ್ತಿಕ್ ಬರ್ತಾರೆ ದಿನೇಶ್ ಕಾರ್ತಿಕ್ ಅವರು ಸಹ ಔಟ್ ಆಗ್ತಾರೆ ಕ್ಯಾಪ್ಟನ್ ಇಯನ್ ಮಾರ್ಗನ್ ಬರ್ತಾರೆ ಅವರು ಸಹ ಔಟ್ ಆಗ್ತಾರೆ ಸುನಿಲ್ ನರೇನ್ ಬರ್ತಾರೆ ಅವರು ಸಹ ಜೀರೋ ಗೌ ಔಟ್ ಆಗ್ತಾರೆ ಅದಾದ ಮೇಲೆ ಬಂದಂಥ ಶಕ್ಕಿಬಲ್ಲ ಸನ್ ಅವರು ಸಹ ಆಗ್ತಾರೆ ಈ ರೀತಿಯಾಗಿ ಸಡನ್ನಾಗಿ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಬಿದ್ದೋಗ್ಬಿಡುತ್ತೆ ಇದು ಮ್ಯಾಚು ಡೆಲ್ಲಿ ಪಾಲಿಗೆ ಎಲ್ಲೋ ಮ್ಯಾಚ್ ಇವ್ರ ಪಡೆ ಇವರು ಡೆಲ್ಲಿ ಕಡೆ ಇದೆ ಅಂತ ಸೂಚಿಸ್ತಿರುತ್ತೆ ಆದರೆ ಸ್ಕ್ರೀಝ್ನಲ್ಲಿದ್ದಂಥ ತ್ರಿಪಾಠಿ ಏನಿರ್ತಾರೆ ಅವರು ಮ್ಯಾಚ್ನ ನಾನು ಗೆಲ್ಸ್ಕೊಡ್ತೀನಿ ಅಂತೇಳಿ ಇದು ಮಾಡಿರ್ತಾರೆ ಕೊನೆಯ ಓವರು ಅಶ್ವಿನ್ ಓವರ್ಗೆ ಕೊಡ್ತಾರೆ ಅಶ್ವಿನ್ ಸ್ಪಿನ್ ಮೋಡಿ ವರ್ಕ್ ಆಗುತ್ತೆ ಅಂತ ಮೂರು ಬಾಲ್ಗಳು ಸಹ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ಆ ಓವರಲ್ಲಿ ಶಕಿಬಲಾಸನ್ ಔಟ್ ಆಗ್ತಾರೆ ಈಗ ಮ್ಯಾಚ್ ಎಲ್ಲೋ ಡೆಲ್ಲಿ ಕಡೆ ತಿರುಗ್ತು ಅನ್ನೋ ಟೈಮಲ್ಲಿ ತ್ರಿಪಾಠಿಯವರು ಸ್ಕ್ರೀಸಿಗೆ ಬರ್ತಾರೆ ತ್ರಿಪಾಠಿಯವರು ಸ್ಕ್ರೀಸಿಗೆ ಬರ್ತಾರೆ ಬಂದಿದ್ದ ಬಾಲೇ ಸಿಕ್ಸ್ ಹೊಡಿತಾರೆ ಹೀಗೆ ಮ್ಯಾಚ್ ಕೆ ಕೆ ಆರ್ ಪಾಲ್ ಆಗುತ್ತೆ ಒಟ್ಟಾರೆಯಾಗಿ ಮ್ಯಾಚ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಏನು ಕೆ ಕೆ ಆರ್ ತಂಡ ನಾವು ಫೈನಲ್ಗೆ ಹೋಗೇ ಹೋಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಇತ್ತು ಯಾಕಂದರೆ ಆರ್ ಸಿ ಬಿ ಅಂತ ತಂಡನೇ ಮಣಿಸಿರೋದ್ರಿಂದ ಅವರಿಗೆ ಫೈನಲ್ ಹೋಗೋದ್ರು ಹೋಗೇ ಹೋಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿದ್ದರು ಆ ಮ್ಯಾಚನ್ನ ಇವತ್ತು ಇಲ್ಲಿ ಪ್ರೂವ್ ಮಾಡಿಕೊಂಡ್ರು ಆರ್ ಸಿ ಬಿ ಮೇಲೆ ಗೆದ್ದು ಒಂದು ವಿಶ್ವಾಸ ಇರೋದ್ರಿಂದ ಅವ್ರಿಗೆ ಇವತ್ತು ಡೆಲ್ಲಿ ಮ್ಯಾಚನ್ನ ಈಸಿಯಾಗಿ ಗೆಲ್ಲೋಕ್ಕೆ ಶುರುವಾಯಿತು ಕಾರಣ ಡೆಲ್ಲಿ ಅವ್ರಿಗೂ ಡೆಲ್ಲಿ ಅವ್ರ ಸೋಲಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬ್ಯಾಟಿಂಗ್ ಲೈನಪ್ ಕುಸ್ತಿದ್ದು ಈಗಾಗಲೇ ಅವ್ರದ್ದು ಬೌಲಿಂಗು ಚೆನ್ನಾಗಿದೆ ಬೌಲಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಮ್ಯಾಚ್ನ ಒಂದು ಹಿಡಿತಾ ತೊಗೊಂಡಿದ್ರು ಆದರೆ ಬ್ಯಾಟಿಂಗ್ ಲೈನಪ್ ಏನಿದೆ ಅದೆಲ್ಲ ಕುಸಿತೋಯಿತು ಪೃಥ್ವಿ ಶಾ ಶಿಖರ್ ಧವನ್ ಮ ಮಾರ್ಕ್ಸ್ ರಿಷಬ್ ಪಂತ್ ಅಯ್ಯರ್ ಶಿಮ್ರಾನ್ ಹಿಟ್ ಮಹರ್ ಈ ರೀತಿಯಾಗ ಈ ರೀತಿಯಾಗಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳನ್ನು ಹೊಂದಿದಂತಹ ಡೆಲ್ಲಿ ತಂಡಕ್ಕೆ ಅದು ಒಂದು ಬ್ಯಾಟ್ಸ್ಮನ್ಗಳು ಯಾರೂ ನೆರವಾಗಲ್ಲ ಓಪ್ನಿಂಗು ಸ್ವಲ್ಪ ಡೀಸೆಂಟ್ ಓಪ್ನಿಂಗ್ ಆದ್ರೂ ಬಂದಂತ ನೆಕ್ಸ್ಟ್ ಬಂದಂಥ ಮಿಡಲ್ ಆರ್ಡರ್ ಸಹ ಯಾರೂ ಕೈ ಕೊಡೋಲ್ಲ ಮಿಡಲ್ ಆರ್ಡರಲ್ಲಿ ಯಾರೂ ಸಹ ಅವ್ರನ್ನ ಕೈ ಹಿಡಿಯೋಲ್ಲ ಡೆಲ್ಲಿ ತಂಡಕ್ಕೆ ಹೀಗಾಗಿ ಡೆಲ್ಲಿ ತಂಡ ಕೇವಲ ನೂರ ಮೂವತ್ತೈದು ರನ್ಗಳಿಗೆ ಕೇವಲ ನೂರ ಮೂವತ್ತೈದು ರನ್ಗಳನ್ನ ಮಾತ್ರ ತೃಪ್ತಿ ಪಡ್ಕೋಬೇಕಾಯ್ತು ಆದರೆ ಕೆ ಕೆ ಆರ್ ಪಡೆಯಲ್ಲಿ ಹಂಗಿರಲಿಲ್ಲ ಕೆ ಕೆ ಆರ್ ಈಗಾಗಲೇ ಅವ್ರದ್ದು ಒಂದು ಪ್ಲೇಯಿಂಗ್ ಇಲೆವೆನ್ ಏನಿದೆ ಸಖತ್ ಪ್ಲೇಯಿಂಗ್ ಇಲೆವೆನ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುವಂಥ ನೀಟಾಗಿರುವಂಥ ಒಂದು ಪ್ಲೇಯಿಂಗ್ ಇಲೆವೆನ್ನ ಮಾಡ್ಕೊಂಡಿದ್ದಾರೆ ವೆಂಕಟೇಶ್ ಅಯ್ಯರ್ ಶುಭನ್ ಗಿಲ್ ನಿತೀಶ್ ರಾಣಾ ರಾಹುಲ್ ತ್ರಿಪಾಠಿ ಇಯಾನ್ ಮಾರ್ಗನ್ ದಿನೇಶ್ ಕಾರ್ತಿಕ್ ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿ ಈ ರೀತಿಯಾಗಿ ಅವ್ರದ್ದು ಒಂದು ಬೌಲಿಂಗು ಬ್ಯಾಟಿಂಗ್ ಅಪ್ ಎರಡೂ ಸಹ ಚೆನ್ನಾಗಿದೆ ಹೀಗಾಗಿ ಒಂದು ಒಳ್ಳೆ ಟೀಮ್ ಕೋರ್ಡಿನೇಷನ್ ಕೋಲ್ಕತ್ತಾದಲ್ಲಿದೆ ಈ ಸಲ ಫೈನಲ್ಸ್ಗೆ ಎಂಟ್ರಿ ಆಗಿದ್ದಾರೆ ಕೋಲ್ಕತ್ತಾದವರು ಡೆಲ್ಲಿ ಮ್ಯಾಚ್ ಮೇಲೆ ಗೆಲ್ಲೋ ಮುಖಾಂತರ ಬಟ್ ಇಲ್ಲಿ ಕೋಲ್ಕತ್ತದ ಪ್ಲಸ್ ಪಾಯಿಂಟ್ ಏನಾಯಿತು ಅಂತೇಳಿದ್ರೆ ಇವತ್ತು ಮ್ಯಾಚ್ಗೆ ಅವ್ರದ್ದು ಬೌಲಿಂಗು ತುಂಬ ಸ್ಟ್ರಾಂಗ್ ಆಗಿತ್ತು ಬೌಲಿಂಗ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಕಡಿಮೆ ಕಡಿಮೆ ಸ್ಕೋರ್ಗೆ ಡೆಲ್ಲಿನ ಕಟ್ ಹಾಕಿದ್ರು ಇದು ಅವರಿಗೆ ಒಂದು ಪ್ಲಸ್ ಆಯಿತು ಮತ್ತು ಬ್ಯಾಟಿಂಗು ಅಷ್ಟೇ ಓಪ್ನಿಂಗ್ ಏನಿದೆ ಓಪನಿಂಗ್ ತುಂಬ ಚೆನ್ನಾಗಿ ಸಿಗ್ತಾ ಇತ್ತು ಓಪ್ನಿಂಗು ಮತ್ತು ಒನ್ ಡೌನು ಏನಿದೆ ಈ ಎರಡೂ ಫಾರ್ಮ್ಯಾಟ್ಗಳಲ್ಲಿ ಇವ್ರಿಗೆ ಚೆನ್ನಾಗಿರೋದ್ರಿಂದ ಸ್ಕೋರ್ನ ಇವರು ಬೇಗ ತಲುಪಿಸ್ಕೊಡ್ತಾರೆ ನಿತೀಶ್ ರಾಣ ಆಗಿರ್ಬೋದು ವೆಂಕಟೇಶ್ ಅಯ್ಯರ್ ಆಗಿರ್ಬೋದು ಶುಭನ್ ಗಿಲ್ ಆಗಿರ್ಬೋದು ಈ ಮೂರು ಜನ ಏನಿದ್ದಾರೆ ಮ್ಯಾಚ್ನ ಈಗಾಗಲೇ ಗೆಲುವಿನ ಹತ್ತರಕ್ಕೆ ತಂದು ಕೊಟ್ಟು ಹೋಗ್ತಾರೆ ಉಳಿದಿರುವಂಥ ಮಿಡಲ್ ಆರ್ಡಲ್ ಬರುವಂಥ ಬ್ಯಾಟ್ಸ್ಮನ್ಗಳು ಇನ್ನು ಮ್ಯಾಚ್ನ ಕ್ಲೋಸ್ ಮಾಡ್ತಾರೆ ಅಂದರೆ ವಿನ್ ಮಾಡ್ತಾರೆ ಈ ರೀತಿಯಾಗಿ ಏನು ಕೋಲ್ಕತ್ತಾ ನೈಟರ್ಡರ್ಸ್ ಅವ್ರದ್ದು ಪ್ಲಸ್ ಪಾಯಿಂಟ್ ಇದೆ ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ನಾವು ಹೇಳೋಕೆ ಹೋದರೆ ಒಟ್ಟಾರೆಯಾಗಿ ಇವತ್ತಿನ ಮ್ಯಾಚ್ ಬಗ್ಗೆ ನಾವು ಹೇಳೋಕೆ ಹೋದರೆ ಇವತ್ತಿನ ಮ್ಯಾಚು ಟೋಟಲ್ ಆಗಿ ಕೋಲ್ಕತ್ತಾ ಕಡೆ ಇತ್ತು ಅಂತ ಅನಿಸುತ್ತೆ ಬಟ್ ಮಧ್ಯದಲ್ಲಿ ಎಲ್ಲೋ ಡೆಲ್ಲಿ ಕಡೆ ಆದ್ರೂ ಬಟ್ ಕೋಲ್ಕತ್ತಾ ಇವತ್ತು ಮ್ಯಾಚ್ನ ಗೆದ್ದಿದ್ದಾರೆ ಫೈನಲ್ಸ್ಗೆ ಎಂಟ್ರಿ ಆಗಿದ್ದಾರೆ ಇವತ್ತಿಂದು ಮ್ಯಾಚಲ್ಲಿ ಡೆಲ್ಲಿಯವ್ರೇನೋ ಡೆಲ್ಲಿಯವ್ರದ್ದು ಬ್ಯಾಟಿಂಗ್ ಪಫಾರ್ಮೆನ್ಸು ಕಳಪೆ ಆಗಿರೋದ್ರಿಂದ ಮ್ಯಾಚನ್ನ ಸೋತಿದ್ದಾರೆ ಬಟ್ ಆದರೆ ಕೋಲ್ಕತಾ ಅವರ್ಸು ಛಲ ಬಿಡದೆ ಹೋರಾಟ ಮಾಡ್ತಾರಲ್ಲ ಆ ರೀತಿ ಹೋರಾಟ ಮಾಡಿ ಇವತ್ತು ಡೆಲ್ಲಿ ವಿರುದ್ಧ ಗೆದ್ದು ಫೈನಲ್ಸ್ಗೆ ಎಂಟ್ರಿ ಆಗಿದ್ದಾರೆ ಇನ್ನು ಫೈನಲ್ಸಲ್ಲಿ ಸಿ ಎಸ್ ಕೆನ ಎದುರಿಸ್ತಾರೆ ಈಗಾಗಲೇ ಒಂದು ಬಾರಿ ಒಂದು ಬಾರಿ ಇವರು ಕೋಲ್ಕತಾ ನೈಟರ್ಸ್ ಕಪ್ ಗೆದ್ದಿದ್ದಾರೆ ಗೌತಮ್ ಗಂಭೀರ್ ಕ್ಯಾಪ್ಟನ್ಸಿಲಿ ಈಗ ಮಾರ್ಗನ್ ಕ್ಯಾಪ್ಟನ್ಸಿಲಿ ಒಂದು ಇನ್ನೊಂದು ಸಲ ಕಪ್ ಗೆಲ್ಲೋಕೆ ರೆಡಿಯಾಗಿದ್ದಾರೆ ಹದಿನೈದನೇ ತಾರೀಕು ನಡೆಯುವಂಥ ಫೈನಲ್ ಪಂದ್ಯದಲ್ಲಿ ಕೆ ಕೆ ಆರ್ ಮತ್ತು ಸಿ ಎಸ್ ಕೆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನೀವು ವೀಕ್ಷಕರೇ ನಿಮಗೆ ಐ ಪಿ ಎಲ್ನ ಪಿನ್ ಟು ಪಿನ್ ಸುದ್ದಿಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ ಮಂಜುನಾಥ್ ದೇವಂಗ ಶೆಟ್ಟಿ ಸ್ಪೋರ್ಟ್ಸ್ ಬ್ಯೂರೋ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ